ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ನೀಡದೆ ರೋಗಿಗಳಿಂದ ಬೇಕಾಬಿಟ್ಟಿ ಹಣ ಸುಲಿಯುತ್ತಿರುವ ವೈದ್ಯರ ವಿರುದ್ಧ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಆಸ್ಪತ್ರೆ ಎದುರುಗಡೆ ಪ್ರತಿಭಟನೆ ನಡೆಸಿತು. ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರ್ಗಿ. ಕಲಬುರ್ಗಿ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ದೊರೆಯುತ್ತಿಲ್ಲ. ಆಸ್ಪತ್ರೆಗಳಲ್ಲಿ ನರ್ಸ್ಗಳ ಕೊರತೆ ಇದ್ದು ನರ್ಸ್ ಹುದ್ದೆ ಖಾಲಿಯಿಂದ ಕೂಡಿವೆ. ಇನ್ನು ಅಲ್ಲಿನ ವೈದ್ಯರು ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಲಾಗದೆ ಬೇರೆ ಆಸ್ಪತ್ರೆಗಳಿಗೆ ಹೋಗುವಂತೆ ಹೇಳುತ್ತಿದ್ದಾರೆ. ಆಸ್ಪತ್ರೆಯನ್ನೇ ನಂಬಿಕೊಂಡು ಬರುವ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ದೊರೆಯುತ್ತಿಲ್ಲ. ಕೂಡಲೇ ಆ ಆಸ್ಪತ್ರೆಯಲ್ಲಿ ಖಾಲಿ ಇರುವ ವೈದ್ಯರ ಹಾಗೂ ನರ್ಸ್ಗಳ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ನರ್ಸ್ಗಳು ರೋಗಿಗಳೊಂದಿಗೆ ಅಸಭ್ಯ ವರ್ತನೆಯನ್ನು ನಿಲ್ಲಿಸಬೇಕೆಂದು ವಿವಿಧ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸಂಘದ ಜಿಲ್ಲಾ ಅಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿಯವರು ಆಗ್ರಹಿಸಿದರು. ಕಲಬುರಗಿ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ಪೂರ್ತಿಯಾಗಿ ಹದಗೆಟ್ಟಿದೆ. ಆಸ್ಪತ್ರೆಯಲ್ಲಿ ವೈದ್ಯರ ಮತ್ತು ನರ್ಸ್ಗಳ ಹುದ್ದೆಗಳು ಖಾಲಿ ಇವೆ. ಹೀಗಾಗಿ ಇದ್ದರೇ ವೈದ್ಯರೇ ಇವತ್ತು ರೋಗಿಗಳಿಗೆ ಚಿಕಿತ್ಸೆ ಕೊಡಬೇಕಾದ್ರೆ ಅವರಿಗೆ ಭಾಳಷ್ಟು ಟಯರ್ಡ್ ಆಗ್ತದೆ, ರೋಗಿಗಳ ಜೊತೆ ಜಗಳ ಆಡ್ತಾರೆ. ಹಿಂಗಾಗಿ ರೋಗಿಗಳು ಸರ್ಕಾರಿ ಆಸ್ಪತ್ರೆಗೆ ಬರೋದೇ ಬಿಟ್ಟಾರೆ. ಪೂರ್ತಿ ಬಡವ್ರು ಬಂದ್ರೂ ಕೂಡ ಅವ್ರಿಗೆ ಇಲ್ಲಿ ಚಿಕಿತ್ಸೆ ಆಗೋಲ್ಲ, ಹೋಗ್ರಿ ಅಂತ ಬಸವೇಶ್ವರ ES ಆಸ್ಪತ್ರೆಗೆ ಕಳಿಸ್ತಾರೆ. ಹಿಂಗಾಗಿ ಬಡ ರೋಗಿಗಳು ಭಾಳಷ್ಟು ಸಂಕಷ್ಟದಾಗಿದ್ದಾರೆ. ಇಲ್ಲಿ ಖಾಲಿ ಇರುವ ಹುದ್ದೆಗಳು ಭರ್ತಿ ಮಾಡಬೇಕು ಮತ್ತು ಇಲ್ಲಿನ ರೋಗಿಗಳಿಗೆ ವೈದ್ಯರು ಮತ್ತು ನರ್ಸ್ಗಳು ರೋಗಿಗಳ ಸಂಗಡ ಸರಿಯಾದ ರೀತಿಯಲ್ಲಿ ವರ್ತನೆ ಮಾಡಬೇಕು ಅಂತೇಳಿ ಈ ಹೋರಾಟ ಮೂಲಕ ಹೇಳ್ತಾ ಇದ್ದೀನಿ. ಅಲ್ಲದೆ ಇವತ್ತಿಲ್ಲಿ ಭಾಳಷ್ಟು ಭ್ರಷ್ಟಾಚಾರ ನಡೆದಿದೆ. ಅಂಗವಿಕಲ ಸರ್ಟಿಫಿಕೇಟು ಏನು ಪ್ರಮಾಣ ಪತ್ರ ಸರ್ಕಾರದಿಂದ ವಿತರಣೆ ಮಾಡ್ತಾ ಇದ್ದಾರೆ, ಆ ಪ್ರಮಾಣ ಪತ್ರ ಪ್ರತಿ ಸೋಮವಾರ ಮತ್ತು ಗುರುವಾರ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ದುಡ್ಡು ಕೊಟ್ಟವರಿಗೆ ಮಾತ್ರ ಪ್ರಮಾಣ ಪತ್ರ ಕೊಡ್ಲಕ್ಕೆ ಶುರು ಮಾಡ್ಯಾರ. ಹನುಮಾನ್ ಟೆಂಪಲ್, ನಾಗನಹಳ್ಳಿ ರೋಡ್, ಕಲಬುರ್ಗಿ. ಈಗಾಗಲೇ ಕೆಲವು ಜನ ಕೊಟ್ಟಿದ್ದು ಸುಳ್ಳು, ದುಡ್ಡು ಯಾರು ಕೊಡಲ್ಲ ಅವ್ರಿಗೆ, ಅವ್ರಿಗೆ ಸುಳ್ಳು ಸರ್ಟಿಫಿಕೇಟ್ ಕೊಡ್ತಾರೆ. ದುಡ್ಡು ಕೊಟ್ಟಿಲ್ಲ ನಿಜವಾಗಿ ಅಂಗವಿಕಲ ಇದ್ರೆ ಅವ್ರದ್ದು ಆ ಹೆಚ್ಚು ಕೊಡಬೇಕಾದ್ರೆ ಕಮ್ಮಿ ಬರೀತಾರೆ, ಕಮ್ಮಿ ಕೊಡಬೇಕಾದ್ರೆ ಹೆಚ್ಚಿಗೆ ಬರೀತಾರೆ. ಉದಾಹರಣೆಗೆ ಒಂದು ಅಂಗನವಾಡಿ ಪೋಸ್ಟಿಗೆ ಒಂದು ಹೆಣ್ಮಗಳದು ಅಂಗವಿಕಲ ಸರ್ಟಿಫಿಕೇಟ್ ಬೇಕಾಗಿತ್ತು ಅವನೂರು ಗ್ರಾಮದಾಗ. ಅವ್ರು ಬಂದ್ರೆ ಅವ್ರು 35% ಇಲ್ಲ, ಅದ್ರಾಗಿ 85 ಬರೆದು ಆ ಹೆಣ್ಮಗಳಿಗೆ ನೌಕರಿನೇ ಸಿಗಲ್ದಪ್ಲೆ ಮಾಡಿಬಿಟ್ರೆ. ಆದರೆ ನಾವು ದುಡ್ಡು ಕೊಟ್ಟರೆ ಇವ್ರ ಬಳಿ ಅಂಗವಿಕಲ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ, ಅದು ತಡೆಗಟ್ಟಬೇಕು. ಅಲ್ಲದೆ ಗುಲ್ಬರ್ಗದಲ್ಲಿ ಇವತ್ತು ಖಾಸಗಿ ಆಸ್ಪತ್ರೆಗಳು ಭಾಳಷ್ಟು ಬಡವರು ರಕ್ತ ಇರ್ತಾ ಇದ್ದಾವೆ. ಇಲ್ಲಿ ಚಿಕಿತ್ಸೆ ಸರಿ ಸಿಗಲ್ಲ ಅಂತೇಳಿ ಬಡವರು ಖಾಸಗಿ ಆಸ್ಪತ್ರೆಗೆ ಹೋದಾಗ ಸಿಕ್ಕಾಪಟ್ಟೆ ದುಡ್ಡು ವಸೂಲಿ ಮಾಡ್ತಾರೆ, ಅದು ಕಂಟ್ರೋಲೇ ಇಲ್ಲ. ಅವ್ರು ಕೇಳಿದಷ್ಟೇ ದುಡ್ಡು ಕೊಡಬೇಕು. ಸರ್ಕಾರಿ ಆಸ್ಪತ್ರೆ ಬರಬೇಕಾದ್ರೆ ಇಲ್ಲಿ ಚಿಕಿತ್ಸೆ ಇಲ್ಲ, ಅಲ್ಲಿ ಹೋದ್ರೆ ಸಿಕ್ಕಾಪಟ್ಟೆ ದುಡ್ಡು ಬೇಕು. ದುಡ್ಡು ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಮೈ ಮುಟ್ಟಲ್ಲ, ಅವ್ರು ಯಾರಿಗೆ ಯಾವುದೇ ಚಿಕಿತ್ಸೆ ಕೊಡಲ್ಲ. ಅದಕ್ಕೆ ನಿಯಂತ್ರಣ ಮಾಡಬೇಕು ಜಿಲ್ಲಾಡಳಿತ ಅಂತ. ವೈದ್ಯರ ಖಾಸಗಿ ವೈದ್ಯರಿಗೂ ಕೂಡ ನಿಯಂತ್ರಣ ತರಬೇಕು ಅಂತೇಳಿ ಹೋರಾಟ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೆವು. ಅದಕ್ಕೆ ಇವತ್ತು ನಾವು ಸಾಂಕೇತಿಕವಾಗಿ ಒಂದಿನ ಧರಣಿ ಮಾಡಿ ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತಾ ಇದ್ದೆವು. ಮುಂದಿನ ದಿನದಲ್ಲಿ ಈ ಸಮಸ್ಯೆ ಬಗೆಹರಲಿಲ್ಲ, ಬಡವರಿಗೆ ಇಲ್ಲಿ ಚಿಕಿತ್ಸೆ ಸಿಗಲಿಲ್ಲ ಅಂದ್ರೆ ದೊಡ್ಡ ಪ್ರಮಾಣ ಹೋರಾಟ ಮಾಡಲಿಕ್ಕೆ ನಾವು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರಿಂದ ನಾವು ನಿರ್ಧಾರ ಮಾಡಿದೆವು. ಪ್ರತಿಭಟನೆಯಲ್ಲಿ ಮೇಘರಾಜ್ ಕಠಾರಿ, ಮಲ್ಲಮ್ಮ ಕೋಡ್ಲಿ, ಜಗದೇವಿ ಚಂದನ್ ಕೇರ, ಫಾತಿಮಾ ಬೇಗಂ, ಶ್ಯಾಮರಾವ್ ಹೆಬ್ಬಾಳ್ಕರ್, ಶಿವಕುಮಾರ್ ತಡಕಲ್, ರೇಣುಕಾ ಸಂಗೊಳಗಿ, ಸುರೇಶ್ ದೊಡ್ಡಮನಿ ಹಾಗೂ ಇತರೆ ಸದಸ್ಯರು ಪಾಲ್ಗೊಂಡಿದ್ದರು.